ನಮಸ್ತೆ ಗೆಳೆರೆ ಬೆಂಗಳೂರಿನ ಸೌಂದರ್ಯವೇ ಸೌಂದರ್ಯ ಒಂಬೈನೂರು ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ಇರುವ ಬೆಟ್ಟದೂರು ಅಂತಲೇ ಹೇಳ್ತಾರೆ ತುಂಬ ಎತ್ತರದಲ್ಲಿದೆ ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಬಿಸಿ ತಾಗಿದ್ರೆ ಸಾಕು ಬೆಂಗಳೂರಿನಲ್ಲಿ ಮಳೆ ಬರುತ್ತೆ ಮಳೆಗಾಲವೇ ಬೇಕಾಗಿಲ್ಲ ಸುಮ್ಮ ಸುಮ್ಮನೆ ಬೆಂಗಳೂರಿನ ನಗರ ಮಾಡಲಿಲ್ಲ ಕೆಂಪೇಗೌಡರು ಅತಿ ಸುಂದರ ಬೆಂಗಳೂರು ನೋಡಿ ಮಾವಿನ ಮರದ ಕೆಳಗಡೆ ಎಷ್ಟು ಚಂದದ ಬೆಂಗಳೂರು ಇಲ್ಲೊಂದು ಮಾವಿನ ಮರ ಬಿತ್ತು ಅದರ ಕೆಳಗಡೆ ಮಲಗುವ ಅನಿಸಿತ್ತು ಊಟ ಮುಗಿಸಿ ಮಲಗಿದಾಗ ನಿಮ್ಮ ಹತ್ರ ಕನ್ನಡದ ಗಮಲಿನ ಬಗ್ಗೆ ಮಾತನಾಡಬೇಕು ಅನ್ನಿಸ್ತು ಕನ್ನಡ ಚಂದ ಕನ್ನಡ ಕನ್ನಡ ಕಸ್ತೂರಿ ಭಾರತೀಯ ಎಲ್ಲ ಭಾಷೆಗಳು ಆಗಸದಿಂದ ಹುಟ್ಟಿದ ಭಾಷೆಗಳು ಮನುಷ್ಯ ಮಾತ್ರ ಸಾಧಿಸಲಾರದ ಭಾಷೆಗಳು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ವೈಝೆಡ್ ಲಂಗಿಲ್ಲಲ್ಲ ಗಾಮಿಲ್ಲ ಆದರೂ ಅವರ ದಿಮಾಕಿಂದ ದಬ್ಬಾಳಿಕೆಯಿಂದ ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಿ ಜನರು ಅವರ ಭಾಷಾಮೋಹಕ್ಕೆ ಬೀಳುವಂತೆ ಮಾಡಿದರು ಎಷ್ಟು ದಿನ ಶಾಶ್ವತ ಆದರೆ ಸತತ ಎಂಟು ಲಕ್ಷ ಅರುವತ್ತ್ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಕನ್ನಡ ಭಾಷೆ ಎಂದಿಗೂ ಯಾರೂ ಅಳಿಸಲೂ ಆಗಲಿಲ್ಲ ಯಾರ ಮೇಲೆ ಹೇರಲಿಲ್ಲ ಕನ್ನಡ ಎಷ್ಟು ಸುಂದರ ಕನ್ನಡ ಕನ್ನಡದ ಬಗ್ಗೆ ಕೆಲವು ವಿಚಾರಗಳು ತಿಳಿಸಬೇಕು ನಿಮಗೆ ಏನಿದು ಆ ಇ ಎ ಐ ಅಂ ಅಹ ನಡಿಶನ್ ಅ ಐ ಓ ಅಂ ಎಲ್ಲಿ ನಾಲಿಗೆಗೆ ಅತಿ ಹೆಚ್ಚು ಕೆಲಸ ಇಲ್ಲ ಇಲ್ಲಿ ಸ್ವರಕ್ಕೆ ಕೆಲಸ ಇಲ್ಲಿ ಸ್ವರ ಇದು ಆದರೆ ಅದಾದ ನಂತರ ಒಂದು ಗುಂಪು ಬರುತ್ತೆ ಏನು ಹಿಂಗೆ ಮಾಡಿದ್ದಾರೆ ಕ ಕ ಗ ಗ ಚ ಚ ಜ ಟ ಡ ಡ ಡ ನ ತ ಧ ಧ ನ ಪ ಭಾ ಭಾ ಮಾ ಏನಿದು ಯಾಕೆ ಹಿಂಗೆ ಬರ್ತಾ ಇದೆ ಮೊದಲನೇದಾಗಿ ನೀವು ಹೇಳಿ ನನ್ನ ಜೊತೆ ಕ ಕ ಗ ಗ ನೋಡಿ ಹೇಳಿ ಕ ಕ ಗ ಗ ನ್ಯ ನಿಮ್ಮ ನಾಲ್ಗೆ ಎಲ್ಲಿ ಟಚ್ ಆಗುತ್ತೆ ಹೇಳಿ ನೋಡ ಕ ಕ ಗ ಗ ಗ ನಾಲಿಗೆ ಕಂಠವ್ಯ ಕಂಠದಿಂದ ಬರುವ ಶಬ್ದಗಳು ಕಾಂತವ್ಯ ಅಂತ ಕರೆದರು ಕಾಕ ಗ ಗ ಕಂಠದಿಂದ ಬರುವುದರಿಂದ ಕಾಂತವ್ಯ ಅಂತ ಕರೆದರು ಅದಾದ ನಂತರ ಬರುವುದು ಛ ಛ ಜ ಜ ಎಷ್ಟು ಚೆನ್ನಾಗಿದೆ ನೋಡಿ ಏಯ್ ಅಂಗುಳ ಅಂಗುಳ ಅಂತ ಕರಿತೀವಿ ಅಂಗುಳ ಅಂಗುಳಕ್ಕೆ ನಾಲಿಗೆ ಟಚ್ ಆದಾಗ ನೋಡಿ ಛ ಛ ಜ ಞ ಅಂತೀವಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಕ್ಷರಗಳನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂಗುಳ ಅಂತ ಕರಿತೀವಿ ಫಸ್ಟ್ ಅಕ್ಷರ ಕ ಕ ಗ ಗಂಗ ಅದು ಕಾಂತವ್ಯ ಛ ಜ ಝ ಇದು ಅಂಗುಳ ಇದಾದ ಮೇಲೆ ಬರದೆ ಮುಂಭಾಗದಲ್ಲಿ ಟ ಟ ಡ ಡ ನ ಅಂದರೆ ಹಲ್ಲಿನ ಮೇಲ್ಭಾಗ ಹಲ್ಲುಗೆ ಟಚ್ ಆಗಲ್ಲ ಟ ಠ ಢ ಢ ಢ ಢ ಇದನ್ನು ಮೂರ್ಧನ್ಯ ಅಂತ ಕರೆದ್ರು ಹಲ್ಲಿನ ಮೂಲ ಅಂದರೆ ಅಂಗುಳದಿಂದ ಅಂಗುಳಕ್ಕೂ ಹಲ್ಲಿಗೂ ನಡುವೆ ಇರೋ ಜಾಗದಲ್ಲಿ ಟಚ್ ಆಗುತ್ತೆ ನಾಲಿಗೆ ಟ ಟ ತಪ್ಲ ಬಾರಿಸ್ದಂಗೆ ಇರುತ್ತೆ ಎಂಥ ಕನ್ನಡ ಇದು ಅದಾದ ನಂತರ ಬರೋದೇ ತವರ್ಗ ಅದನ್ನು ದಾನ್ ದಾಂತವ್ಯ ದಂತವ್ಯ ಅಂತ ಕೂಡ ಕರೀತಾರೆ ದಾಂತವ್ಯ ದಂತವ್ಯ ಹೆಂಗೆ ನೋಡಿ ದಂತಕ್ಕೆ ಟಚ್ ಆಗುತ್ತೆ ಹಲ್ಲು ತ ತ ದ ದ ದ ನ ತ ತ ದ ನ ಧಂತವ್ಯ ಅಂತ ಕರೆದ್ರು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದನ್ನು ನೀವು ಅನುಭವಿಸಲಿ ಅಂತ ಹೇಳಿದ್ದು ಇದನ್ನು ಇದಾದ ನಂತರ ಬರದೆ ನೋಡಿ ಇವಾಗ ತಮಾಷೆ ಪ ಪ ಬ ಬ ಮ ಮರಿ ಲಿಪ್ಸ್ ಅಷ್ಟೇ ನಾಲ್ಗೆ ಇಲ್ಲ ತುಟಿಗಳು ಆಷ್ಟವ್ಯ ಅಂತ ಕರೆದ್ರು ಅದಕ್ಕೆ ಪ್ರೀತಿ ಪ್ರೀತಿ ಪ್ರೇಮ ನೋಡಿ ಅಮ್ಮ ಅಪ್ಪ ಹೀಗೆ ಕೆಲವು ಪ್ರೀತಿಯ ಹೆಸರುಗಳೆಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ತುಟಿ ಜಾಯ್ನ್ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರ ಹೆಸರಲ್ಲೂ ನಿಮ್ಮ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಒಂದು ಯಾವುದಾದ್ರೂ ಈ ಪವರ್ಗದಲ್ಲಿರಬೇಕಂತೆ ಪ ವರ್ಗದ ಒಂದು ಅಕ್ಷರ ಇರಬೇಕು ಪ್ರತಿಮಾ ಪ್ರವೇಶ ಪ್ರಮುಖ ಇವೆಲ್ಲ ಇಟ್ಟಾಗ ಎರಡು ತುಟ್ಟಿ ಸೇರಿದಾಗ ಪ್ರೀತಿ ಉತ್ಪತ್ತಿ ಆಗುತ್ತೆ ಅಂತ ಇದನ್ನು ಆಷ್ಟವ್ಯ ಅಂತ ಕರೆದರು ಇವಾಗ ನೋಡಿ ನೀವೇ ಪ ನೋಡಿ ಎಷ್ಟು ಚೆನ್ನಾಗಿ ವರ್ಗಗಳು ಮಾಡಿದ್ದಾರೆ ನಾವು ಇದನ್ನು ಗಮನಿಸಿಯೇ ಇಲ್ಲ ಯಾವುದು ಈ ಗುಂಪುಗಳಲ್ಲಿ ಸೇರಲಿಲ್ವೋ ಅದನ್ನು ಮತ್ತೆ ಯ ರ ಲ ಷ ಲಕ್ಷ ಅಂತ ಮಾಡಿದರು ಎಷ್ಟು ಎಷ್ಟು ಅದ್ಭುತ ಅಷ್ಟೇ ಅಲ್ಲ ಈ ಅಕ್ಷರಗಳು ಸಹಸ್ರಾರದಲ್ಲಿ ಯಾವುದು ಚಕ್ರದಲ್ಲಿ ಯಾವುದು ವಿಶುದ್ಧ ಚಕ್ರದಲ್ಲಿ ಯಾವುದು ಹುಟ್ಟುತ್ತೆ ಅನಾಹತ ಚಕ್ರದಲ್ಲಿ ಯಾವ ಅಕ್ಷರಗಳು ಹುಟ್ಟುತ್ತೆ ಮತ್ತು ಮಣಿಪೂರಕ ಚಕ್ರದಲ್ಲಿ ಯಾವುದು ಹುಟ್ಟತ್ತೆ ಮತ್ತು ಕೆಳಗಡೆ ಮೂಲಾಧಾರ ಸ್ವಾದಿಷ್ಟಾನ ಚಕ್ರಗಳಲ್ಲಿ ಯಾವ್ಯಾವುದು ಹುಟ್ಟತ್ತೆ ಅನ್ನೋದನ್ನು ಪ್ರಭುಗಳು ಹೇಳಿದ್ದಾರೆ ಅದನ್ನು ಮೊದಲೇ ಲೈವ್ ಮಾಡಿದ್ದೀನಿ ಇವತ್ತು ನಿಮಗೆ ಈ ವರ್ಗಗಳ ಬಗ್ಗೆ ಹೇಳಬೇಕಾಗಿತ್ತು ಎಷ್ಟು ಚೆಂದ ಅಲ್ವಾ ಕನ್ನಡ ಕನ್ನಡ ಅಷ್ಟೇ ಅಲ್ಲ ಭಾರತೀಯ ಎಲ್ಲ ಭಾಷೆಗಳು ಚಂದ ಕಂಟ್ರಿ ಈ ಮಾವಿನ ಮರದ ಕೆಳಗಡೆ ಕುಳಿತಾಗ ಈ ಕನ್ನಡದ ದಿವ್ಯ ಅನುಭವ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನ ತೋಪು ನೋಡಿ ಎಷ್ಟು ಚೆನ್ನಾಗಿದೆ ಈ ವಾತಾವರಣ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮಾವಿನ ಮರ ನೋಡಿ ಎಲ್ಲ ಮಾವಿನ ಮರಗಳು ಹೀಗೆ ನೀವು ಕೂಡ ಪ್ರತಿಯೊಂದರಲ್ಲೂ ರಿಸರ್ಚ್ ಮಾಡ್ತಾ ಹೋದರೆ ಸುಖ ಸಿಗುತ್ತೆ ಕಣ್ರಿ ನಮ್ಮ ಬೆಂಗಳೂರು ಹೀಗೆ ಹರಿತ್ನಿಂದ ಯಾವಾಗಲೂ ಗ್ರೀನ್ ಆಗಿದ್ರೆ ಯಾವ ರೋಗಗಳು ಬರೋದಿಲ್ಲ ಹೋರಾಡಿ ಅದಕ್ಕೆ

मृधन्य त त द ध दा न दंतव्य दंतव्य प प भ ब म अष्टव्य धन्यवाद अहो रात्र